ಬಿಡುವುದಿಲ್ಲ 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 ಜೈಲಿಗೆ ನಿಮ್ಮನ್ನು ಕಳಿಸುತ್ತೇವೆ ಜೈಲಿಗೆ ನಿಮ್ಮನ್ನು ಕಳಿಸುತ್ತೇವೆ ಮಹಿಳೆಯರ ಮುಖ ಸಹಿತ ಮುಚ್ಚದೆ ಈ ವೀಡಿಯೋಗಳನ್ನು ಹರಿಬಿಡಲಾಗ್ತಾ ಇದೆ. ಹಾಸನದಲ್ಲಿ ಯಾವ ಹೆಣ್ಮಕ್ಕಳು ಮನೆ ಬಿಟ್ಟು ಹೊರಗೆ ಬರಲಾರ್ದಂತ ಒಂದು ಅಸಹ್ಯಕರ ವಾತಾವರಣ, ಒಂದು ಭಯಗ್ರಸ್ತವಾದಂತಹ ವಾತಾವರಣ ಇವತ್ತು ನಿರ್ಮಾಣ ಮಾಡಲಾಗಿದೆ. ಇದಕ್ಕೆಲ್ಲ ಕಾರಣ ದೇವೇಗೌಡರ ಕುಟುಂಬ. ದೇವೇಗೌಡನ ಕುಟುಂಬ ಪ್ರೇಮ ಇಡೀ ಒಂದು ದೇಶವನ್ನೇ ತಲೆ ತಗ್ಗಿಸುವಂತೆ ಮಾಡಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಪ್ರಜ್ವಲ್ ರೇವಣ್ಣನ ವಿಕೃತ ಕಾಮಕೇಳಿಯನ್ನು ಪ್ರತಿಭಟಿಸಿ ದೇವೇಗೌಡರ ಕುಟುಂಬದ ನೀಚತನವನ್ನು ಅನಾವರಣ ಮಾಡಬೇಕು ಮತ್ತು ಅವನನ್ನು ಜೈಲಿಗಟ್ಟಬೇಕು ಅನ್ನುವ ವಿಷಯನ ಎತ್ಕೊಂಡು ಇವತ್ತು ಪ್ರತಿಭಟನೆಯನ್ನು ನಡೆಸಿದ್ದೇವೆ ಮಹಿಳಾ ಸಂಘಟನೆಯ ವತಿಯಿಂದ. ಈ ಪ್ರತಿಭಟನೆಯಲ್ಲಿ ನಮಗೆ ಮುಖ್ಯವಾದಂಥ ಬೇಡಿಕೆ ಏನಿದೆ ಅಂತ ಕೇಳಿದರೆ, ಕೇಂದ್ರದಲ್ಲಿ ಇರತಕ್ಕಂಥ BJP ಸರ್ಕಾರಕ್ಕೆ ಕೇಳ್ತೇವೆ ನಾವು. ಪ್ರಜ್ವಲ್ ರೇವಣ್ಣ ಇಂಥ ಒಬ್ಬ ವಿಕೃತ ಕಾಮಿ ಇದ್ದಾನೆ. ಈ ವಿಷಯ BJPಯ ಕಾರ್ಯಕರ್ತನೊಬ್ಬ BJPಯ ಪಕ್ಷಕ್ಕೆ ಮುಂಚೆನೆ ತಿಳಿಸಿದ್ದಾನೆ. ಮುಂಚೆನೆ ಅದರ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರಿಗೆ ಪತ್ರ ಬರೆದು ಹೇಳಿದ್ದಾನೆ ಅವನನ್ನು ಪಕ್ಷಕ್ಕೆ JDSನ್ನು ಸೇರಿಸ್ಕೋಬಾರ್ದು ಅಂತ. JDSಗೆ ತನ್ನ ಕರ್ಮಕಾಂಡ ಹೊಳಬೀಳ್ತದೆ ಅನ್ನುವಂಥ ಭಯದಿಂದಲೇ BJPಗೆ ಹೋಗಿ ಶರಣಾಗತರಾಗಿದ್ದಾರೆ. BJP ಪಕ್ಷ ಅಂದರೆ ವಾಷಿಂಗ್ ಮಷಿನ್ ಇದ್ದಂಗೆ. ಎಲ್ಲರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರ ಮತ್ತು ಲೈಂಗಿಕ ಅತ್ಯಾಚಾರ, ಯಾವುದೇ ರೀತಿ ಅತ್ಯಾಚಾರ ತೊಳ್ಕೋಬೇಕು ಅಂದ್ರೆ BJPಯ ವಾಷಿಂಗ್ ಮಷಿನ್ನೊಳಗೆ ಹೋಗಿ ಸ್ವಚ್ಛಾಗಿ ಬರಬೇಕು. BJP ವಾಷಿಂಗ್ ಮಷಿನ್ದಾಗ ಬಿದ್ದರು ಅಂದರೆ ಅವ್ರ ಮೇಲಿರ್ತಕ್ಕಂಥ ಎಲ್ಲ ಕೇಸ್ಗಳು, ಎಲ್ಲ ಭ್ರಷ್ಟಾಚಾರ, ಎಲ್ಲ ದೂರುಗಳು ಕೂಡ ಬಯಲಾಗ್ತವೆ. BJPಗೆ ಗೊತ್ತಿತ್ತು ಪ್ರಜ್ವಲ್ ರೇವಣ್ಣನ ಈ ಹೊಲಸ್ತನ. ಆದರೂ BJP ಅವನಿಗೆ MPಗೆ ಟಿಕೆಟ್ ಕೊಡ್ತದೆ, ಅವನ ಪರವಾಗಿ ಪ್ರಧಾನಮಂತ್ರಿ ಬಂದು ಭಾಷಣ ಮಾಡ್ತಾರೆ, ಓಟ್ಗಳನ್ನು ಕೇಳ್ತಾರೆ. ಅರೆ, ಗೊತ್ತಿದ್ದು ಓಟನ್ನು ಕೇಳ್ತೀರಿ ಅಂದರೆ ಯಾವ ಸಂಸ್ಕೃತಿಯ ಬಗ್ಗೆ ಮಾತಾಡ್ತಾ ಇದ್ದೀರಿ ನರೇಂದ್ರ ಮೋದಿಯವರೇ? ಮಾತೆತ್ರೆ ಹಿಂದೂ, ಮಾತೆತ್ರೆ ದೇವರು, ಮಾತತ್ರೆ ಧರ್ಮ, ಮಾತೆತ್ರೆ ಸಂಸ್ಕೃತಿ ಅಂತ ಹೇಳ್ತಕ್ಕಂಥ ನಿಮಗೆ ನಾಚಿಕೆ ಆಗಬೇಕು. ಪ್ರಜ್ವಲ್ ರೇವಣ್ಣ ಅವನ ಕರ್ಮಕಾಂಡ ಚುನಾವಣೆಯ ಸ್ವಲ್ಪ ದಿನದ ಮೊದಲೇ ಹೊರಗೆ ಬಂದಾಗಲೂ ಕೂಡ ಅವನನ್ನು ತಪ್ಪಿಸಿಕೊಂಡು ಓಡಿ ಹೋಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಗೃಹ ಸಚಿವ ಅಮಿತ್ ಶಾ ರಾಜೀನಾಮೆ ಕೊಡಬೇಕು. ಕರ್ನಾಟಕದ ಸರಿಸುಮಾರು ಲೆಕ್ಕಕ್ಕೆ ಸಿಕ್ಕಿದ್ದು 3,000 ಮಹಿಳೆಯರಿಗೆ ಲೈಂಗಿಕ ಕಿರುಕುಳ, ದೌರ್ಜನ್ಯ, ಅತ್ಯಾಚಾರ ಕೊಟ್ಟಂಥ ಪ್ರಜ್ವಲ್ ರೇವಣ್ಣ ಭೂಮಿ ಮೇಲೆ ಇದನ್ನು ತಕ್ಷಣ ಅರೆಸ್ಟ್ ಮಾಡಬೇಕು. ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಓಡಿ ಹೋಗ್ಲಿಕ್ಕೆ ಸಹಾಯ ಮಾಡಿದ್ದು ಡೆಫಿನೆಟ್ಲಿ ನರೇಂದ್ರ ಮೋದಿ, ಅಮಿತ್ ಶಾ ಮತ್ತು ಕೇಂದ್ರ BJP ಸರ್ಕಾರ. ಇದನ್ನು ನಾವು ಸಮಸ್ತ ಕನ್ನಡದ ಜನತೆ ತೀವ್ರವಾಗಿ ಖಂಡಿಸ್ತೀವಿ. RSS ಮತ್ತು BJP ಇವತ್ತು ಮಾತಾಡಬೇಕು. ಈ 3,000 ಮಹಿಳೆಯರಲ್ಲಿ ಹಿಂದೂ ಮಹಿಳೆಯರಿಲ್ಲ, ಯಾಕೆ ಮಾತಾಡ್ತಾ ಇಲ್ಲ? ಮಣಿಪುರ ಮಹಿಳೆಯರ ಮೇಲೆ ಅತ್ಯಾಚಾರ ಆದರೆ ಮಾತಾಡಲ್ಲ, ಕನ್ನಡದ ಮಹಿಳೆಯರ ಮೇಲೆ ಅತ್ಯಾಚಾರ ಆದರೆ ಮಾತಾಡಲ್ಲ. ಹಾಗಿದ್ರೆ ನೀವು ಯಾರ ಬಗ್ಗೆ ಮಾತಾಡ್ತೀರಿ? ಇಲ್ಲದ ವಿಷಯಗಳನ್ನು ಎತ್ಕೊಂಡು ನೀವು ಮಾತಾಡ್ತೀರಿ. ನಾವು ಇದನ್ನು ತೀವ್ರವಾಗಿ ಖಂಡಿಸ್ತೀವಿ. BJP ಒಂದು ಕಲ್ಲಿಗೆ 2 ಹಕ್ಕಿಯನ್ನು ಹೊಡೆಯುವಂಥ ಒಂದು ದುಷ್ಟ ಷಡ್ಯಂತ್ರ ಮಾಡ್ತು. ಪ್ರಜ್ವಲ್ ರೇವಣ್ಣ ಒಂದು ಅಧಿಕಾರಸ್ಥ ಕುಟುಂಬದಲ್ಲಿ ಹುಟ್ಟದಂಥ, ತಾನು ಭಾರಿ ದೊಡ್ಡ ಶೂರಧೀರ ಅಂತೇಳಿ ಅಂದ್ಕೊಂಡು ಕಂಡ ಮಹಿಳೆಯರನ್ನೆಲ್ಲ, ನಮ್ಮ ಅಕ್ಕ ತಂಗಿಯರು ತಾಯಂದಿರನ್ನೆಲ್ಲ ಅವನು ಅತ್ಯಾಚಾರ ಮಾಡಿದ್ದಾನೆ. ಎಷ್ಟು ವಿಕೃತ, ವಿಕಾರಿ, ಕ್ರೂರಿ ಅಂತ ಕೇಳಿದ್ರೆ ಮನೆಯವರಿಗೂ ಇದು ಗೊತ್ತಿತ್ತು, ಅವ್ರ ಅಪ್ಪಗೂ ಗೊತ್ತಿತ್ತು, ಅವ್ರ ಅಜ್ಜಗೂ ಗೊತ್ತಿತ್ತು, ಎಲ್ಲರಿಗೂ ಗೊತ್ತಿತ್ತು. ಅವನು ತಾನೇ ಅತ್ಯಾಚಾರ ಮಾಡಿ ವಿಡಿಯೋ ಮಾಡಿ ಹೆದರಿಸಿ, ಗನ್ ಪಾಯಿಂಟನ್ನು ಇಟ್ಟು ಹೆಣ್ಮಕ್ಕಳನ್ನು ಹೆದರಿಸಿ ಅತ್ಯಾಚಾರ ಮಾಡಿದ್ದಾನೆ. ಇದು ಮಹಿಳೆಯರನ್ನು ಅಸಹಾಯಕತೆಗೆ ದೂಡಿ ಅವ್ರ ಮೇಲೆ ಅತ್ಯಾಚಾರ ಮಾಡುವಂಥ ಕ್ರೌರ್ಯ. ಇದು ಉಳಿಗಮಾನ ಪದ್ಧತಿ, ಇದು ಗುಲಾಮಗಿರಿ ಪದ್ಧತಿ ಅಂಥದ್ದು. ಅಂದರೆ ಕರ್ನಾಟಕವನ್ನು, ಭಾರತವನ್ನು ಇವರು ಪ್ರಜಾಪ್ರಭುತ್ವದ ಕಡೆ ತಗೊಂಡು ಹೋಗುವ ಬದಲಿಗೆ ನಮ್ಮ ಸಂವಿಧಾನವನ್ನು, ನಮ್ಮ ಪ್ರಜಾಪ್ರಭುತ್ವವನ್ನು ಬಳಸಿಕೊಂಡು ಅಧಿಕಾರ ಹತ್ತಿ ಪ್ರಜಾಪ್ರಭುತ್ವವನ್ನೇ ನಾಶ ಮಾಡುವಂಥ, ವ್ಯಕ್ತಿ ಘನತೆ ಗೌರವವನ್ನೇ ನಾಶ ಮಾಡುವಂಥ ಒಂದು ದುಷ್ಟ ಕೃತ್ಯಕ್ಕೆ ಇಳಿದಿದ್ದಾರೆ. ತಕ್ಷಣ ಇವ್ರ ಮೇಲೆ ಆಕ್ಷನ್ ಆಗಬೇಕು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.